पर्व प्राइवेट डिटेक्टिव सत्यान्वेषण टीम आक्टिव पोलिस वशदल अक्की मुक्किद्यारु रात्रि सीज आयतु रात्रो रात्रि मायमायतु अक्की माया माडिद माटगार हण माडोदरल्लि आत नट भयंकर प्रिय वीक्षकरे पर्व टीवी स्वागत स्नेहितरे जिल्लेयल्लि अक्की कळ्ळदंदे व्यापकवागि नडेयुत्तिदे अन्नोदु ಹೊಸ ವಿಷಯವೇನಲ್ಲ ಸರ್ಕಾರದಿಂದ ಉಚಿತವಾಗಿ ಪಡೆಕೊಳ್ಳೋ ಹಕ್ಕಿನ ಅನೇಕ ಪಡಿತರ ಚೀಟಿದಾರರು ಅಲ್ಪಮತಕ್ಕೆ ಮಾರ್ಕೊಳ್ತಿದ್ದು ಆ ಹಕ್ಕಿಯನ್ನು ಖರೀದಿಸೋ ರೈಸ್ ಮಿಲ್ ಮಾಲೀಕರು ಪಾಲಿಶ್ ಮಾಡಿ ವಿವಿಧ ಬ್ರ್ಯಾಂಡ್ಗಳ ಸ್ಟಿಕ್ಕರ್ ಹಾಕಿ ಜನರಿಗೆ ಅಧಿಕ ಬೆಲೆಗೆ ಮಾರಾಟ ಮಾಡಿ ಸಾರ್ವಜನಿಕ ಸಂಪತ್ತನ್ನು ಲೂಟಿ ಮಾಡ್ತಿದ್ದಾರೆ ಹೌದು ಸ್ನೇಹಿತರೆ ಶೋಕಿಗಾಗಿ ಹೊಟ್ಟೆಪಾಡಿಗಾಗಿ ಕಳ್ಳತನ ಮಾಡೋರಿದ್ದಾರೆ ಆದರೆ ಕಳ್ಳರನ್ನ ಹಿಡಿಯೋಕೆ ಕಾನೂನು ಸುವ್ಯವಸ್ಥೆ ಕಾಪಾಡೋಕೆ ಅಂತ ಕೈತುಂಬ ಪಗಾರ ತಗೊಳ್ಳೋ ಕಾಕಿನೇ ಕಳ್ಳತನಕ್ಕೆ ನಿಂತಿದೆ ಅಂದ್ರೆ ಕುರಿ ಕಾಯೋಕೆ ತೋಳ ನೆಮಿಸಿದಂಗೆ ಅನ್ನೋ ಗಾದೆ ಮಾತಿಗೆ ಹೇಳಿ ಮಾಡಿಸಿದಂತ ಡಿಟೆಕ್ಟಿವ್ ಸ್ಟೋರಿ ಇದು ನವೆಂಬರ್ ತಿಂಗಳಲ್ಲಿ 100ಕ್ಕೂ ಹೆಚ್ಚು ಟನ್ ಅಕ್ಕಿಯನ್ನು ತಹಸೀಲ್ದಾರ್ ನೇತೃತ್ವದಲ್ಲಿ ವಶಪಡಿಸಿಕೊಳ್ಳಲಾಗಿತ್ತು ನವೆಂಬರ್ 27 ರಂದು ನಗರದ ಹೆದ್ದಾರಿಯಲ್ಲಿ 150 ಕ್ವಿಂಟಾಲ್ ಅಕ್ಕಿಯನ್ನು ಸಾಗಿಸುತ್ತಿದ್ದ ಲಾರಿಯನ್ನು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎನ್ ಯತೀಶ್ ವಶಕ್ಕೆ ಪಡೆದು ಪ್ರಕರಣ ದಾಖಲಿಸಿದರು ನಂತರ ಅಂದರೆ ಡಿಸೆಂಬರ್ 8 ರಂದು ಹರಿಯಾಣ ರಾಜ್ಯದಿಂದ ಕ್ಯಾಂಟರ್ ಒಂದರಲ್ಲಿ ಅಕ್ರಮ ಅಕ್ಕಿ ಬರ್ತಿದೆ ಅಂತ ಮಾಹಿತಿ ಪರ್ವ ಟಿವಿಗೆ ಸಿಕ್ತು ಅಕ್ಕಿ ಲಾರಿ ಮಂಡ್ಯದ ಇಂಡಸ್ಟ್ರಿಯಲ್ ಏರಿಯಾದಲ್ಲಿರೋ ಲಕ್ಷ್ಮೀದೇವಿ ರೈಸ್ ಮಿಲ್ಗೆ ಸಂಜೆ 7-8 ಗಂಟೆಗೆ ತಲುಪಲಿದೆ ಅಂತ ಎಸ್ಪಿ ಕಚೇರಿಗೆ ನಾವು ಮಾಹಿತಿ ನೀಡಿದ್ವಿ ಬಳಿಕ ತಹಸೀಲ್ದಾರ್ ಚಂದ್ರಶೇಖರ್ ಶಂಗಾಳಿ ನೇತೃತ್ವದಲ್ಲಿ ದಾಳಿ ನಡೆಸಿ ಕ್ಯಾಂಟರ್ ಜೊತೆಗೆ ಮಿಲ್ ಅನ್ನು ಸೀಸ್ ಮಾಡಿ ಪೊಲೀಸರನ್ನು ಕಾವಲಿಡಲಾಗಿತ್ತು ಬೆಳಗ್ಗೆ ನೋಡಿದಾಗ ಕ್ಯಾಂಟರ್ನಲ್ಲಿದ್ದ 525 ಚೀಲ ಅಕ್ಕಿ ಮಾಯವಾಗಿತ್ತು ಅಕ್ಕಿ ನಾಪತ್ತೆಯಾಗಿರೋದನ್ನು ಗಮನಿಸಿದ ತಹಸೀಲ್ದಾರ್ ಪೂರ್ವ ಪೊಲೀಸ್ ಠಾಣೆಗೆ ದೂರು ನೀಡಿದರು ಅದರಲ್ಲಿ ಮೊದಲ ಆರೋಪಿ ರೈಸ್ ಇಂಡಸ್ಟ್ರೀಸ್ ಮಾಲೀಕ ನಾಗರಾಜು ಎರಡನೇ ಆರೋಪಿ ಕ್ಯಾಂಟರ್ ಮಾಲೀಕ ಮೂರನೇ ಆರೋಪಿ ಕ್ಯಾಂಟರ್ ಚಾಲಕ ಅದರಲ್ಲಿ ನಾಲ್ಕನೇ ಆರೋಪಿ ಸಿಪಿಐ ಸಂತೋಷ್ ಐದನೇ ಆರೋಪಿ ಪಿಎಸ್ಐ ರವಿಕುಮಾರ್ ಆರು ಮತ್ತು ಏಳನೇ ಆರೋಪಿಗಳು ಇಬ್ಬರು ಪೇದೆಗಳು ಅಂತ ಪಟ್ಟಿ ಮಾಡಿಕೊಟ್ರು ಜೊತೆಗೆ ಸಾಕ್ಷಿಗಾಗಿ ದೂರವಾಣಿ ಸಂಭಾಷಣೆ ಮಹೇಂದ್ರ ಟ್ರ್ಯಾಕ್ಟರ್ ಶೋರೂಮ್ನ 2 ಸಿಸಿ ಕ್ಯಾಮೆರಾ ಹಾಗೂ ಎಚ್ ಪಿ ಪೆಟ್ರೋಲ್ ಬಂಕ್ನ 2 ಸಿಸಿ ಕ್ಯಾಮೆರಾಗಳ ಫುಟೇಜ್ ಕೂಡ ನೀಡಿದ್ರು ಅಕ್ಕಿ ಪ್ರಕರಣದ ತನಿಖೆ ಈಗ ಮಳವಳ್ಳಿ ಪೊಲೀಸ್ ಠಾಣೆ ಸರ್ಕಲ್ ಇನ್ಸ್ಪೆಕ್ಟರ್ ಸುನಿಲ್ ಅವರು ನಡೆಸ್ತಾ ಇದ್ದಾರೆ ಆ ತನಿಖೆ ನಡೀತಾ ಇದೆ ಮೊದಲಿಂದ ಗೊತ್ತಾಗಬೇಕು ಏನಾಗುತ್ತಾ ತಹಸೀಲ್ದಾರ್ ಕೊಟ್ಟಂತ ಕೇಸನ್ನ ಕೇಸ್ ಫೈಲ್ ನಾವು ಅಳವಡಿಸಿಕೊಂಡಿದ್ದೀವಿ ಅವ್ರು ಕೊಡ ಕೇಸ್ ಕೊಡಕ್ ಮುಂಚೆನೆ ಪ್ರಕರಣ ದಾಖಲಾಗದ್ರಿಂದ ಒಂದೇ ಘಟನೆ ಬಗ್ಗೆ 2 ಪ್ರಕರಣಗಳು ದಾಖಲು ಮಾಡಕ್ ಆಗದೇ ಇರೋ ಕಾರಣಕ್ಕೆ ಅವರ ಕಂಪ್ಲೇಂಟ್ ನಾವು ಕೇಸ್ ಫೈಲ್ ಹಾಕೊಂಡು ಅದ್ರ ರೀತಿಯಲ್ಲಿ ನಾವು ವಿಚಾರಣೆ ಮಾಡ್ತಾ ಇದ್ದೀವಿ ನಾನು ಖುದ್ದಾಗಿದ್ದರೂ ನಮ್ಮನ್ನ ಅದೇ ಪಟ್ಟಣಗೂ ಸೇರಿಸಿಲ್ಲ ಎಲ್ಲಿಗೂ ಸೇರಿಸಿಲ್ಲ ನಾಳೆ ತಗೊಂಡ್ಬಂದ್ರು ನಾವೇ ಕೂತಲ್ಲ ಏನು ಮಾಡಿಲ್ಲ ಹಾಗಾಗಿ ಪೊಲೀಸ್ ಅಂತ ಲ್ಯಾಪ್ಸಸ್ ಇಲ್ಲ ಇಲ್ಲಿ ಕಂದಾಯ ಇಲಾಖೆ ಅವರು ಫುಡ್ ಅವರು ಇಲ್ಲ ಸರ್ ಯಾವ ರೀತಿ ತನಿಖೆ ಮಾಡ್ತೀರಿ ಅದಿರೋದೇ ಆ ಲಾರಿ ಅಧಿಕಾರಿಗಳು ತಪ್ಪಿಸ್ತಾರೆ ಈಗ ಈ ಪ್ರಕರಣದ ತನಿಖೆನ ಕಾನೂನು ರೀತಿ ನಾವೇನ್ ಮಾಡ್ಬೇಕು ಮಾಡ್ತೀವಿ ಈಗ ಲ್ಯಾಪ್ಸಸ್ ಇಲ್ಲ ಇದೆ ಏನಾಗಿದೆ ಅದು ಸಂಬಂಧಪಟ್ಟ ಇಲಾಖೆಯವರು ವಿಚಾರಣೆ ಮಾಡಿ ಅದರ ತನಿಖೆಗೆ ಏನು ಮಾಡ್ತಾರೆ ಅದ್ರ ಬಗ್ಗೆ ನಾವು ಸೂಕ್ತವಾಗಿ ಅವ್ರಿಗೆ ಏನಾದ್ರು ಇತ್ತು ಅಂದ್ರೆ ಹೇಳ್ತೀವಿ ಅವ್ರಿಗೆ ಬಟ್ ಈ ಪ್ರಕರಣದ ತನಿಖೆಗೆ ಸಂಬಂಧಪಟ್ಟಂತೆ ಅಕ್ಕಿ ವಿಚಾರ ಅಕ್ಕಿಯಿಂದ ಬಂತು ಅದು ಬಿಡಿಎಸ್ ಅಂತ ಅದನ್ನ ಯಾರು ಆ ವಿಚಾರವಾಗಿ ನಾವು ಸೂಕ್ತವಾಗಿ ತನಿಖೆ ಮಾಡಿ ವರದಿನ ಕೊಟ್ಟುಕೊಡ್ತೀವಿ ಸ್ನೇಹಿತರೆ ರಾತ್ರೋರಾತ್ರಿ ಈ ಪೊಲೀಸರು ಇದ್ರು ಅಕ್ಕಿ ಮಾಯವಾಗಿದ್ದೇಗೆ ಅನ್ನೋ ಅನುಮಾನ ಎಲ್ಲರನ್ನೂ ಕಾಡ್ತಿದೆ ಯಾರು ಅಕ್ಕಿ ಖಾಲಿ ಮಾಡಿಸಿದ್ದು ಇದು ಹೇಗೆ ಸಾಧ್ಯ ಅಂತ ಮಿಲಿಯನ್ ಡಾಲರ್ ಪ್ರಶ್ನೆ ಇದ್ದೇ ಇದೆ ಇದರ ಜಾಡನ ಹಿಡಿದು ಹೊರಟ ನಮಗೆ ಅಕ್ಕಿ ಮಾಯ ಮಾಡಿದ ಮಾಟಗಾರ ಮಾಯಗಾರ ಜಿಲ್ಲೆಯ ಪೊಲೀಸ್ ಇಲಾಖೆಯ ಪ್ರಮುಖ ಬಾಸ್ಗಳಲ್ಲಿ ಒಬ್ಬರು ಅಂತ ಖಚಿತವಾದ ಮಾಹಿತಿ ಸಿಕ್ತು ಆವತ್ತು ಅಂದರೆ ಡಿಸೆಂಬರ್ 8ನೇ ತಾರೀಕು ರಾತ್ರಿ ಪೂರ್ವ ಪೊಲೀಸ್ ಠಾಣೆಗೆ ಕರೆ ಮಾಡಿದ ಆ ಬಾಸ್ ರೈಸ್ ಮಿಲ್ ಕೀ ಕೇಳಿದರು ನಿಮ್ಮ ಪಿ ಸಿಗಳ ಮೇಲೆ ನಂಬಿಕೆ ಇಲ್ಲ ಡಿ ಎ ಆರ್ ತುಕಡಿ ಹಾಕ್ತೀನಿ ಅಂದರು ಹಿರಿಯ ಅಧಿಕಾರಿ ಮಾತು ಮೀರಲಾಗದ ಠಾಣಾಧಿಕಾರಿ ಕೀ ಕೊಟ್ಟರು ಕೀ ಪಡ್ಕೊಂಡ ಹಿರಿಯ ಅಧಿಕಾರಿ ಅಲ್ಲಿದ್ದ ಪಿ ಸಿಗಳನ್ನ ಕಳಿಸಿ ಅಕ್ಕಿನ ಖಾಲಿ ಮಾಡಿಸಿದರು ಇದರ ಹಿಂದೆ ವರ್ಕ್ ಮಾಡಿದ ಮಾಸ್ಟರ್ ಮೈಂಡ್ ಡಿ ಎ ಆರ್ನಲ್ಲಿರೋ ಕೋಟಿಕುಳ ಎಂಬುದು ಗಮನಾರ್ಹ ಆ ಅಕ್ಕಿ ಖಾಲಿ ಮಾಡೋದಕ್ಕೆ ಅವರು ಪಡೆದ ಲಂಚದ ಮೊತ್ತ 5 ಲಕ್ಷ ರು ಜೊತೆಗೆ ಅವರ ಅಧೀನ ಅಧಿಕಾರಿಗಳು ಠಾಣಾ ಸಿಬ್ಬಂದಿಗೂ ಲಕ್ಷ ಲಕ್ಷ ಕೊಡಿಸಿದ್ದಾರೆ ಅಂತ ಗುಸುಗುಸು ಕೇಳಿ ಬರ್ತಿದೆ ಆ ಕಾರಣದಿಂದಲೇ ಅಕ್ಕಿ ಮಾಯವಾದ ಬಗ್ಗೆ ಪೊಲೀಸ್ ಇಲಾಖೆ ಯಾವುದೇ ರೀತಿಯ ತನಿಖೆ ಮಾಡಲು ಸಾಧ್ಯವಾಗದೆ
ಪಿಎಸ್ಐ ರವಿಕುಮಾರ್ ಅವರನ್ನ ಅಮಾನತು ಮಾಡಿ ಸಿಪಿಐ ಸಂತೋಷ್ ಅವರಿಗೆ ನೋಟಿಸ್ ಜಾರಿ ಮಾಡಿ ಮೌನವಾಗಿದೆ. ಸ್ನೇಹಿತರೆ, ಆ ಅಧಿಕಾರಿಯ ಧನದಾಹ ಎಷ್ಟಿದೆ ಅಂತ ಅಂದರೆ ಹಿಂದಿನ ಎಸ್ಪಿ ಡಾಕ್ಟರ್ ಅಶ್ವಿನಿ ಅವರನ್ನು ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಅಂತಾನೆ ನಿಖಿಲ್ ಪೊನ್ನಪ್ಪ ಎಂಬ ಎಳಸು ಹುಡುಗರನ್ನು ಮುಂದೆ ಬಿಟ್ಟು ಅವರ ಮಾನ ಹರಾಜಾಕ್ಸಿ ಜಿಲ್ಲೆಯಿಂದ ಅವರು ವರ್ಗವಾಗಲು ಕಾರಣವಾದರು. ಜೊತೆಗೆ ಆ ಸಂದರ್ಭದಲ್ಲಿ ನೇಮಕಗೊಂಡ ಖಡಕ್ ಅಧಿಕಾರಿಗಳನ್ನ ಜಿಲ್ಲೆಯ ಪ್ರತಿಷ್ಠಿತ ಕಾವಿ ಮೂಲಕ ತಡೆಯೊಡ್ಡಿಸಿದರು. ಮತ್ತೊಂದು ಪ್ರಕರಣದ ಬಗ್ಗೆ ಹೇಳಲೇಬೇಕು. ಏನಂದರೆ, ಹರಕೆರೆ ಗ್ರಾಮದ ವ್ಯಕ್ತಿಯೊಬ್ಬ 7-8 ಜನರ ಬಳಿ ಕೈ ಸಾಲ ಮಾಡಿಕೊಂಡಿದ್ದ. ಸಾಲಗಾರರ ಕಾಟ ಹೆಚ್ಚಾದ ಹಿನ್ನೆಲೆಯಲ್ಲಿ ಆತ ಠಾಣೆಗೆ ತೆರಳಿ ಸಾಲಗಾರರಿಂದ ನನಗೆ ಕಾಲಾವಕಾಶ ಕೊಡಿಸಿ ಎಂದು ಕೋರಿದ್ದ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಸಾಲಗಾರರನ್ನು ಕರೆಸಿ ಮಾತುಕತೆ ನಡೆಸಿ ಕಾಲಾವಕಾಶ ಕೊಡಿಸಿದ್ರು. ಏನು ಗ್ರಹಚಾರನೋ ಏನೋ ಗೊತ್ತಿಲ್ಲ, ಅದಾದ 2 ದಿನಗಳಲ್ಲಿ ಸಾಲಗಾರ ಆತ್ಮಹತ್ಯೆಗೆ ಶರಣಾಗಿಬಿಟ್ಟ. ಈ ಮಾಹಿತಿಯನ್ನ ಡಿಎಆರ್ನ ಕಲೆಕ್ಷನ್ ಕಿಂಗ್ ಪಿನ್ ಈ ಲೋಬಿ ಅಧಿಕಾರಿಗೆ ತಿಳಿಸಿದ. ತಕ್ಷಣ ಸಾಲ ನೀಡಿದವರನ್ನ ಕರೆಸಿದ ಅಧಿಕಾರಿ, ನಿಮ್ಮ ಕಿರುಕುಳದಿಂದಲೇ ಆತ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ, ನೀವು 20 ಲಕ್ಷ ಕೊಟ್ಟರೆ ಬಿಡ್ತೀನಿ, ಇಲ್ದಿದ್ರೆ ಪ್ರಕರಣ ದಾಖಲಿಸ್ತೀನಿ ಅಂತ ಬೆದರಿಕೆ ಹಾಕಿದ. ಈ ವಿಷಯ ಮಂಡ್ಯದ ಶಾಸಕ ಎಂ ಶ್ರೀನಿವಾಸ್ ಅವರಿಗೆ ಗೊತ್ತಾಗಿ ಅವರು ಚಾರ್ಜ್ ಮಾಡಿದ ನಂತರ ತೆಪ್ಪಗಾದ. ಇಷ್ಟೆಲ್ಲ ದಂಧೆ ಮಾಡ್ತಿರೋ ಆ ಮಾಯಗಾರ ಮಾಟಗಾರ ಯಾರು ಅಂತೀರಾ? ಅವರು ನಮ್ಮ ಮಂಡ್ಯ ಜಿಲ್ಲೆಯ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ಧನಂಜಯ್. ಹೌದು ಸ್ನೇಹಿತರೆ, ಅಕ್ಕಿ ಮಾಯ ಮಾಡಿದ್ದು ಇದೇ ಧನಂಜಯ್ ಅಂತ ಜಿಲ್ಲೆಯ ಎಲ್ಲ ಠಾಣೆಗಳಲ್ಲೂ ಗುಸುಗುಸು ಕೇಳಿ ಬರ್ತಿದೆ. ಈ ವಿಷಯ ಬಹುಶಃ ಎಸ್ ಪಿ ಅವರ ಕಿವಿಗೂ ಬಿದ್ದಿರಬಹುದು. ಎಸ್ ಪಿ ಸಾಹೇಬ್ರೇ, ನೀವು ಬಂದ ತಕ್ಷಣ ಮೂವರನ್ನ ಬೇರೆ ಬೇರೆ ಕಡೆ ವರ್ಗಾವಣೆ ಮಾಡಿದ್ರಿ, ಆದರೆ ಅವರ ದೇಹ ಮಾತ್ರ ಅಲ್ಲಿದೆ ವಿನಃ ಮನಸ್ಸಲ್ಲ. ನೀವು ವರ್ಗಾವಣೆ ಮಾಡಿದ ಐನಾತಿ ಕಿಲಾಡಿಗಳಲ್ಲಿ ಒಬ್ಬ ಈ ಹಕ್ಕಿ ದಂಧೆಗೆ ಪ್ರಮುಖ ರೂವಾರಿ. ಅವನನ್ನ ವಿಚಾರಣೆ ಮಾಡಿ ಸತ್ಯವನ್ನ ಜಿಲ್ಲೆಯ ಜನರಿಗೆ ತಿಳಿಸುವ ಜವಾಬ್ದಾರಿ ನಿಮ್ಮ ಮೇಲಿದೆ. ನಿಮ್ಮವರಿಗೆ ಗೊತ್ತಿದೆ, ಲಂಚ ತಿನ್ಕೊಂಡು ಬಿಟ್ಟಿರ್ತಾರ ನಾಯಿ ಹೆಂಗೆ? ನಿಮ್ ಪೊಲೀಸ್ಗೊಂದು ಆತ್ಮಗೌರವ ಬೇಕಲ್ರಿ. ನಾನು ಇದುವರೆಗೆ ಹಿಂಗ ಹೇಳಲಿಲ್ಲ. ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ನನಗೂ ನಾನೇನು ಇರ್ಬೇಕು ಬೇಡ. ಇಡೀ ಚಿಕ್ಕಮಗಳೂರು ಜಿಲ್ಲೆ ನಿಮ್ದು, ನನ್ನ ಶಿವಮೊಗ್ಗ ಜಿಲ್ಲೆ ಕೆಟ್ಟ ಹಾಳ ಹೋಗಿದ್ದಾರೆ ಎಲ್ಲ ಪೊಲೀಸು. ಕೈ ತುಂಬ ಸಂಬಳ ಕೊಡ್ತಾ ಇದೀವಿ, ಯಾವನಿಗೆ ಸಂಬಳದಲ್ಲಿ ಬದುಕಬೇಕು ಅಂತ ಏನಿಲ್ಲ. ಇಂಥವ್ರಲ್ಲಿ ಎಂಜಿಲ್ ಕಾಸ್ತಿ ಪೊಲೀಸರೆಲ್ಲ ಕಳ್ಳರು ಅನ್ನೋ ರೀತಿ ಅಸಹಾಯಕತೆಯಿಂದ ಬಾಯಿಗೆ ಬಂದಂತೆ ಬೈದಿದ್ದ ಗೃಹ ಸಚಿವ ಆರಗ ಜ್ಞಾನೇಂದ್ರ ಅವರು ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಕಾಕಿ ಕಳ್ಳರು ಅಕ್ಕಿ ಕದೀಮರ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ತಾವು ಸಾಚಾಂತ ನಿರೂಪಿಸಲಿ ಅಂತ ಕನಿಷ್ಠ ಪ್ರಾಮಾಣಿಕತೆಯಿಂದ ಕರ್ತವ್ಯ ನಿರ್ವಹಿಸುತ್ತಿರೋ ಪೊಲೀಸ್ ಹಾಗೂ ಜನಸಾಮಾನ್ಯರ ಪರವಾಗಿ ಪರ್ವ ಟಿವಿ ಗೌರವಪೂರ್ವಕವಾಗಿ ಆಗ್ರಹಿಸುತ್ತೆ. ಏನೋ ಈ ಅಕ್ಕಿ ಪಾತ್ರದಲ್ಲಿ, ಅಕ್ಕಿಯ ಕಳ್ಳತನದ ಪಾತ್ರದಲ್ಲಿ, ಅಕ್ಕಿಯ ದಂಧೆ ಪಾತ್ರದಲ್ಲಿ ಪೊಲೀಸ್ ಇಲಾಖೆಯಲ್ಲಿ ಪ್ರಮುಖವಾಗಿರ್ತಕ್ಕಂತ ಅಡಿಷನಲ್ ಎಸ್ ಪಿ ಆದಂತ ಧನಂಜಯರ್ ಅವರೇ ಇದಕ್ಕೆ ಪ್ರಮುಖ ಪಾತ್ರಧಾರಿ. ಅದರಲ್ಲೂ ಅಧೀನ ಕೆಲಸ ಮಾಡತಕ್ಕಂತ ಇಲಾಖಾ ಅಧಿಕಾರಿಗಳ ಹತ್ರ ಕೀಯನ್ನ ಪಡೆದು ಏನು ಕಳ್ಳತನ ಮಾಡಿರ್ತಕ್ಕಂತ ವ್ಯಕ್ತಿ ರೈಸ್ ಮಿಲ್ ಮಾಲೀಕರು ಮತ್ತೆ ಅದರ ದಲ್ಲಾಳಿಗಾರಿ ಆಗಿದ್ದಾರೆ, ಅವ್ರ ಹತ್ರ ಹಣವನ್ನ ಪಡೆಯತಕ್ಕಂತ ವ್ಯವಸ್ಥೆಗೆ ಅಡಿಷನಲ್ ಎಸ್ ಪಿ ಜಿಲ್ಲಾ ಜವಾಬ್ದಾರಿ ಇರುವಂತ ವ್ಯಕ್ತಿ, ಹಿಂದೆ ಕೆಲಸ ಮಾಡಿರ್ತಕ್ಕಂತ ವ್ಯವಸ್ಥೆಗಳನ್ನು ಬೆಂಗಳೂರು ನಗರ ಹಲವಾರು ಕಡೆ ಕೆಲಸ ಮಾಡಿದ್ದಾರೆ ಅವರು. ಅವ್ರ ಮೇಲೆ ಆರೋಪಗಳು ಸಾಕಷ್ಟಿವೆ. ಅಷ್ಟಿದ್ರೂ ಕೂಡ ಮಂಡ್ಯನಲ್ಲಿ ಅಕ್ಕಿಯನ್ನ ಮಾರಾಟ ಮಾಡತಕ್ಕಂತ ಜಿಲ್ಲಾ ಅಡಿಷನಲ್ ಎಸ್ ಪಿ ಅವ್ರನ್ನ ನಿಜಕ್ಕೂ ರಾಜ್ಯ ಸರ್ಕಾರ ಕೂಡಲೇ, ಏನು ಬೆಳಗಾವಿನಲ್ಲಿ ಸೆಷನ್ ನಡೀತಕ್ಕಂಥದ್ದು ಈ ಅಕ್ಕಿ ದಂಧೆ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಅಡಿಷನಲ್ ಎಸ್ ಪಿ ಆದಂಥ ಧನಂಜಯ್ ಅವರನ್ನು ವರ್ಗಾವಣೆ ಮಾಡಬೇಕು. ಜೊತೆಗೆ ಅವರೆಲ್ಲೆಲ್ಲಿ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಅವೆಲ್ಲವನ್ನು ಕಾನೂನು ಚೌಕಟ್ಟಿನೊಳಗೆ ಸಾರ್ವಜನಿಕರ ತೆರಿಗೆ ಹಣ ಮತ್ತು ಇಂಥ ವ್ಯವಸ್ಥೆ ಒಳಗೆ ಪೊಲೀಸ್ ಇಲಾಖೆಯಲ್ಲಿ ಇದ್ದರೆ ಇನ್ನಷ್ಟು ದುರ್ಬಳಕೆ ಆಗುತ್ತೆ. ಇನ್ನು ಕಟ್ಟುನಿಟ್ಟಾಗಿ ಜಾರಿಗೆ ತರದಿದ್ದರೆ ಹೋರಾಟವನ್ನು ಜಿಲ್ಲಾ ಎಸ್ ಪಿ ಕಚೇರಿ ಮುಂದೆ ಮಾಡಬೇಕಾಗುತ್ತೆ ಅಂತ ಈ ಮೂಲಕ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀನಿ. ಗೃಹ ಸಚಿವರು ಪ್ರಾಮಾಣಿಕರೋ ಅಥವಾ ಡೈಲಾಗ್ ಮಾಸ್ಟರೋ ಎಂಬುದನ್ನು ಕಾದು ನೋಡೋಣ. ಗೆಳೆಯರೇ, ನಮ್ಮ ಈ ಸ್ಟೋರಿ ಇಷ್ಟವಾಗಿದ್ರೆ ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಇನ್ನೂ ಇಂಥ ಅನೇಕ ಡಿಟೆಕ್ಟಿವ್ ಸ್ಟೋರಿಗಳನ್ನ ಮೊದಲಿಗೆ ನೋಡಿ. ನಮಸ್ಕಾರ, ಧನ್ಯವಾದಗಳು.